ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚನ್ನ. ಇದನ್ನ 6ನೇ ತರಗತಿ ಕನ್ನಡ ಪಾಠ 4 ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಈ ಒಂದು ಪಾಠವನ್ನು ಯಾರು ಬರೆದಿದ್ದಾರೆ ನೋಡಿದಾರೆ, ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ ಅವರು ಬರೆದಿದ್ದಾರೆ. ಸರಿನಾ, ಈ ಒಂದು ಪಾಠದಲ್ಲಿ ಅಭ್ಯಾಸ ಚಟುವಟಿಕೆ ಬಗ್ಗೆ ನಾವು ತಿಳಿತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಸರಿ, ಹಾಗಾದ್ರೆ ನನ್ನ ಚಾನಲ್ ಮೊದಲು ಹೆಸರು ನೋಡ್ತಾ ಇದ್ರ ಕೆಂಪು ಬಿಟ್ಟಿರ್ತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗಿತಕ್ಕಂಥ ವೀಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಅದೇ ತೆರನಾಗಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯವಾಗಿ ತಿಳಿತು ಅಂತ ಹೇಳ್ತಾ, ಹಾಗಾದರೆ ಈ ಪಾಠದಲ್ಲಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ರೈಟ್, ಒಂದೊಂದಾಗಿ ನೋಡ್ತಾ ಹೋಗೋಣ, ಬನ್ನಿ. ಓಕೆ, ಇಲ್ಲಿ ಮೊದಲನೇದಾಗಿ ಅಭ್ಯಾಸಗಳಿದೆ. ಓಕೆನಾ, ಇಲ್ಲಿ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಹಾಗಾದರೆ ಈ ಒಂದು ವಾಕ್ಯಗಳು ನೋಡ್ತಾ ಹೋಗೋಣವಾ. ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಕವಿ ಪರಿಚಯವನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೇನೆ. ಓಕೆ, ರೆಡಿ? ಪಾಠ 4 ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥದ್ದು ಶೀರ್ಷಿಕೆ ಬರಿತಾ ಹೋಗಿ. ಅದಾದ ನಂತರದಲ್ಲಿ ದಿನಾಂಕವನ್ನು, ಯಾವ ಒಂದು ದಿನಾಂಕ ಈ ಒಂದು ಪಾಠ ಬರಿತಾ ಇದ್ರ ಈ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ರೈಟ್, ಮೊದಲನೇದಾಗಿ ಆದಲ್ಲಿ ಮೊದಲನೇ ಒಂದು ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ? ಯಾವಾಗ ಜನಿಸಿದ್ರು ಅಂತಂದ್ರೆ ಉತ್ತರ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರು 1929 ಏಪ್ರಿಲ್ 24 ಜನಿಸಿದರು. ಓಕೆ, ಎರಡನೇ ಪ್ರಶ್ನೆ, ರಾಜ್ಕುಮಾರರ ಹುಟ್ಟೂರು ಯಾವುದು, ಹುಟ್ಟಿದ ಊರು ಯಾವುದು ಅಂತರಿಗಿನ ಉತ್ತರ, ರಾಜ್ಕುಮಾರರ ಹುಟ್ಟೂರು ಗಾಜನೂರು. ಸರಿನಾ. ಮೂರನೇ ಪ್ರಶ್ನೆ ನೋಡಿ, ರಾಜ್ಕುಮಾರ್ ಅವರ ತಂದೆ ತಾಯಿಯರ ಹೆಸರೇನು, ಅವರ ತಂದೆ ತಾಯಿ ಹೆಸರೇನು ಅಂದರೆ ಉತ್ತರ, ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ. ಓಕೆ, ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು. ಓಕೆ, ಲಕ್ಷ್ಮಮ್ಮ ಅಂತೇಳಿ ತಾಯಿ ಹೆಸರು. ಅನಂತರ ನಾಲ್ಕನೇ ಪ್ರಶ್ನೆ ನೋಡಿ, ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರೇನು, ಏನು ಆ ಕಂಪನಿ ಹೆಸರೇನಂದ್ರೆಗಿನ ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ. ರಾಜಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು, ಮೊದಲು ನಾಯಕ ನಟರಾದ ಸಿನಿಮಾ ಯಾವುದಂದ್ರಿನ ರಾಜಕುಮಾರರ ಮೊದಲ ನಾಯಕ ನಟರಾದ ಸಿನಿಮಾ ಬೇಡರ ಕಣ್ಣಪ್ಪ. ಆರನೇ ಪ್ರಶ್ನೆ, ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರೇನು, ಶ್ರೀಮತಿ ಹೆಸರೇನು ಅಂದರೆ ಹೆಂಡತಿ ಹೆಸರೇನು ಅಂತೇಳಿ ಉತ್ತರ, ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರು ಪಾರ್ವತಿ. ಓಕೆ, ಪಾರ್ವತಿ. ಏಳನೇ ಪ್ರಶ್ನೆ, 1992 ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು, ಯಾವ ಪ್ರಶಸ್ತಿ ನೀಡಿದರು 1992 ಅಂದ್ರಿಗಿನ ಉತ್ತರ, 1992 ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ನೀಡಿದ ಪ್ರಶಸ್ತಿ ಕರ್ನಾಟಕ ರತ್ನ ನೀಡಿ ಗೌರವಿಸಿದರು. ಸರಿನಾ, ಮುಂದೆ ನೋಡ್ತಾ ಹೋಗೋಣ. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ಉತ್ತರಿಸಿದೆ. 2-3 ನೋಡ್ತಾ ಹೋಗೋಣವಾ. ಮೊದಲನೇ ಪ್ರಶ್ನೆ ನೋಡಿ, ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಅಂದರೆ ಉತ್ತರ, ಏಪ್ರಿಲ್ ತಿಂಗಳು ಸುಡು ಬಿಸಿಲು, ಬಿಸಿಲಿನ ತಾಪಕ್ಕೆ ಕೆಂಗಟ್ಟಿದ್ದ ಜನರಿಗೆ ಜೋರಾಗಿ ಮಳೆ ಬಂದಿದ್ದರಿಂದ ತುಂಬ ಸಂತೋಷವಾಯಿತು, ಭೂಮಿ ತಂಪಾಯಿತು. ಇಂತಹ ತಣ್ಣನೆಯ ಹೊತ್ತಿನಲ್ಲಿ ಮುತ್ತುರಾಜ ಜನಿಸಿದಾಗ ಮಳೆಯನ್ನು ತಂದ ಕಂದ ಎಂಬ ಹೆಮ್ಮೆಯುಂಟಾಯಿತು, ಆದ್ದರಿಂದ ಎಲ್ಲರೂ ಸಂಭ್ರಮಪಟ್ಟರು. ಓಕೆ, ಎರಡನೇ ಪ್ರಶ್ನೆ, ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು, ಮುತ್ತುರಾಜ ಅಂತ ಹೆಸರಿಡಲಿಕ್ಕೆ ಕಾರಣ ಏನು ಅಂದ್ರಿನ ಉತ್ತರ, ಅವರ ತಂದೆ ಮುತ್ತತ್ತಿ ರಾಯರಿಗೆ ಹರಕೆ ಹೊತ್ತಿದ್ರು, ಅಂದ್ರೆಗಿನ ಮುತ್ತತ್ತಿ ರಾಯ ಅಂತೇಳಿ ಅವ್ರಿಗೆ ಹರಕೆ ಹೊತ್ತಿದ್ರಂತೆ. ಆದ ಕಾರಣ ಆ ಹರಕೆಯಿಂದಲೇ ಗಂಡು ಮಗು ಹುಟ್ಟಿದೆ ಮತ್ತು ಅವರಿಗೆ ರಾಜ ಎಂಬ ಹೆಸರು ಮಗನಿಗಿರಬೇಕು ಎಂಬ ಮಹದಾಸೆ ಇತ್ತು, ಆದ್ದರಿಂದ ಮುತ್ತುರಾಜ ಎಂಬ ಹೆಸರಿಟ್ಟರು. ಸರಿನಾ, ಮುಂದೆ ನೋಡ್ತಾ ಹೋಗೋಣ. ಮೂರನೇ ನೋಡಿ, ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾವುವು ಅಂದ್ರೆಗಿನ ಉತ್ತರ ನೋಡಿ, ಇವರ ಬಾಲ್ಯವು ಗಾಜನೂರಿನ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಕಳೆಯಿತು. ತೀರಾ ಅಪರೂಪಕ್ಕೆ ನಂಜನಗೂಡು ಹಾಗೂ ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವಾಗುತ್ತಿತ್ತು. ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧುಗಳ
ಬಂಧು ಬಳಗ ತಾಯಿ ವಾತ್ಸಲ್ಯ ಧಾರೆ ಇವೆಲ್ಲವೂ ಸಹಜವಾಗಿ ದೊರೆಯಿತು. ಓಕೆನಾ? ನಾಲ್ಕನೇ ಪ್ರಶ್ನೆ ನೋಡಿ. ರಂಗಭೂಮಿಯೊಂದಿಗೆ ರಾಜಕುಮಾರರ ಬಾಂಧವ್ಯ ಯಾವ ಬಗೆಯದು, ಯಾವ ಬಗೆಯಾಗಿತ್ತು ಇದು ರಂಗಭೂಮಿಗೆ ರಾಜಕುಮಾರರಿಗೆ ಅಂತಂದ್ರೆ? ಉತ್ತರ ನೋಡಿ. ರಂಗಭೂಮಿಯು ಇವರ ಮೊದಲ ಆಡುಂಬೋಲ ಎಂದರೆ ಆಟದ ಬಯಲಾಯಿತು. ಓಕೆನಾ? ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ನಂತರ ಸುಬ್ಬಯ್ಯ ನಾಯ್ಡುರವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಇವರ ಬದುಕಿನಲ್ಲಿ ಮಹತ್ವದ ದಿನಗಳಾಗಿದ್ದವು. ಓಕೆ, ಮುಂದೆ ನೋಡ್ತಾ ಹೋಗೋಣ. ಐದನೇ ಪ್ರಶ್ನೆ ನೋಡಿ. ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ? ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ ಅಂದ್ರೆ, ಉತ್ತರ, ರಾಜಕುಮಾರರಿಗೆ ಗೌರವ ಡಾಕ್ಟರೇಟ್, ಪದ್ಮಭೂಷಣ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಕರ್ನಾಟಕ ರತ್ನ, ಡಾಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಹೀಗೆ ಅನೇಕ ಗೌರವ ಪುರಸ್ಕಾರಗಳು ಲಭಿಸಿವೆ ಅಂತೇಳಿ. ಓಕೆ, ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿದ ಬಿರುದುಗಳನ್ನು ಹೆಸರಿಸಿ. ಎಂಥ ಬಿರುದುಗಳು ಕೊಟ್ಟಿದ್ದಾರೆ ನೋಡಿ ಅಭಿಮಾನಿಗಳು ರಾಜಕುಮಾರರಿಗೆ? ಕಲಾ ಕೌಸ್ತುಭ, ಗಾನಗಂಧರ್ವ, ನಟ ಸಾರ್ವಭೌಮ, ಕಲಾ ಕೇಸರಿ, ಕನ್ನಡ ಕಣ್ಮಣಿ, ವರನಟ, ರಸಿಕರ ರಾಜ ಇತ್ಯಾದಿ ಬಿರುದುಗಳನ್ನು ಪ್ರೀತಿಯನ್ನು ತೋರಿಸಿದ್ದಾರೆ. ಓಕೆನಾ? ಮುಂದೆ ನೋಡ್ತಾವಣ. ಈಗ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಐದು ವಾಕ್ಯ ಮತ್ತು ಆರು ವಾಕ್ಯಗಳ ಒಂದು ಪ್ರಶ್ನೋತ್ತರಗಳು ನೋಡ್ತಾ ಹೋಗೋಣ. ಮೊದಲನೇದು, ರಾಜಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತಂದ್ರೆ, ಉತ್ತರ, ಮುತ್ತುರಾಜುವಿಗೇನ ಬಹುತೇಕ ಬಾಲ್ಯ ಜೀವನ ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಕಳೆಯಿತು. ಇವರ ತಂದೆ ತಾಯಿಗೆ ಮೊದಲ ಸಂತಾನ ಮುತ್ತುರಾಯನ ಕೃಪೆಯಿಂದ ಜನಿಸಿದರು. ಇವರದು ನೋಡಿದವರ ಕಣ್ಮನ ಸೆಳೆಯುವ ರೂಪ, ಮನೆಯವರಿಗೆ ಬಲು ಪ್ರೀತಿ, ಎಲ್ಲರೂ ಇವರನ್ನು ನೋಡಿ ಮುದ್ದಾಡುವವರೇ, ಹೀಗೆ ಎಲ್ಲರ ಕಣ್ಮಣಿಯಾಗಿ ಬೆಳೆದರು. ಪ್ರಕೃತಿಯ ಮಡಿಲಲ್ಲಿ ಅಕ್ಕರೆಯ ಮಗುವಾಗಿ ಎಲ್ಲ ಹಳ್ಳಿಯ ಹುಡುಗರಂತೆ ಸ್ವಾಭಾವಿಕವಾಗಿ ಇವರ ಬಾಲ್ಯವಿತ್ತು. ಓಕೆ, ಮುಂದೆ ನೋಡ್ತಾ ಹೋಗೋಣ. ಎರಡನೇದು, ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರ್ ನಿರ್ವಹಿಸಿದ ಪಾತ್ರಗಳಾವು? ಓಕೆನಾ? ಪಾತ್ರಗಳಾವು? ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರ್ ನಿರ್ವಹಿಸಿದ ಪಾತ್ರಗಳಾವು ಅಂತ ನೋಡಿದರೆ, ಉತ್ತರ, ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರರು ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಅವರು ನಿರ್ವಹಿಸದೇ ಇರುವ ಪಾತ್ರವೇ ಇಲ್ಲ ಎಂದರೆ ತಪ್ಪಾಗಲಾರದು. ಕೆಲವು ಭಕ್ತಿ ಪ್ರಧಾನ ಚಿತ್ರಗಳೆಂದರೆ ಭಕ್ತ ವಿಜಯ, ಹರಿಭಕ್ತ, ಓಯಿಲೇಶ್ವರ, ಕೃಷ್ಣ ಗಾರುಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತಿ ಚೇತ, ತುಕಾರಾಮ್, ಭಕ್ತ ಕುಂಬಾರ, ಬಬ್ರು ವಾಹನಾಗಿ, ಹೀಗೆ ಹೆಸರಿಸಲಾಗದಷ್ಟು ಪಾತ್ರಗಳನ್ನು ಮಾಡಿದ್ದಾರೆ. ಸರಿನಾ? ಮೂರನೇ ನೋಡ್ತೋಣ. ಮೂರನೇ ನೋಡಿ, ಗಾಯನ ಕ್ಷೇತ್ರಕ್ಕೆ ರಾಜಕುಮಾರರ ಸೇವೆಯನ್ನು ವಿವರಿಸಿ. ನೋಡ, ಉತ್ತರ ನೋಡಿ. ರಾಜಕುಮಾರರು ಒಳ್ಳೆಯ ಗಾಯಕರೂ ಹೌದು. ಚಿಕ್ಕಂದಿನಲ್ಲೂ ರಂಗಭೂಮಿಯ ಹಾಡುಗಳಲ್ಲಿ ಪರಿಣತರು. ಸೋದರ ಮಾವರಿಂದ ಸಂಗೀತ ಪಾಠದ ತಾಲೀಮು, ಒಳ್ಳೆಯ ಕಂಠಸಿರಿ, ಹೀಗೆ ಸಾವಿರಾರು ಚಿತ್ರಗೀತೆ ಭಕ್ತಿ ಗೀತೆಗಳನ್ನು ಹಾಡಿದ್ದಾರೆ. ಭಾವಗೀತೆ, ಅನೇಕ ಚಲನಚಿತ್ರ ಗೀತೆಗಳ ಹಾಡುಗಳು ಅಪಾರ ಜನಪ್ರಿಯತೆ ಗಳಿಸಿದೆ. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಹಾಡಿನಿಂದ ಪ್ರಸಿದ್ಧ ಪಡೆದರು. ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ, ಹೀಗೆ ಅವರು ಗಾನ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆ ಮತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಸರಿನಾ? ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ. ರಾಜಕುಮಾರ್ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವರ ವೈಶಿಷ್ಟ್ಯವನ್ನು ತಿಳಿಸಿ. ರಾಜಕುಮಾರ್ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿ ಅಂತಿದ್ದಾರೆ. ಉತ್ತರ ನೋಡಿ. ರಾಜಕುಮಾರ್ ಶ್ರೇಷ್ಠ ನಟ, ಶ್ರೇಷ್ಠ ಗಾಯಕ, ಅಲ್ಲದೆ ಒಳ್ಳೆಯ ಗುಣವುಳ್ಳ ಹೃದಯವಂತ ಮನುಷ್ಯರಾಗಿದ್ದರು.
ಕನ್ನಡಿಗರನ್ನು ಅಭಿಮಾನಿ ದೇವರೆಂದು ಕರೆಯುತ್ತಿದ್ದರು. ಇವರು ವಿನಯವಂತಿಕೆಗೆ ಸರಳತೆಗೆ ಹೆಸರುವಾಸಿಯಾಗಿದ್ದರು. ಎಲ್ಲರೂ ಪ್ರೀತಿಸುತ್ತಿದ್ದರು. ಇವರ ಸಹೃದಯವಂತಿಕೆ ಮನ ಸೋಲುವವರೇ ಇರಲಿಲ್ಲ. ಇಂದಿಗೂ ಇವರು ಎಲ್ಲರ ಪ್ರೀತಿ ಪಾತ್ರರಾಗಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಓಕೆನಾ, ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ಈ ಸಂದರ್ಭ ಸೂಚಿಸಿ ಅಂತಿದೆ. ಈ ಸಂದರ್ಭಗಳನ್ನು ನೋಡ್ತಾ ಹೋಗೋಣ. ಈ ಮೊದಲನೇದು, ಇಳೆಗೆ ಮಳೆಯನ್ನು ಕರೆತಂದ ಕಂದ. ಈ ಒಂದು ಸಂದರ್ಭವನ್ನು ಆಯ್ಕೆ. ಈ ಮೇಲಿನ ವಾಕ್ಯವನ್ನು ದೊಡ್ಡಹುಲ್ಲೂರು ರುಕ್ಕೋಜಿರವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಬರೆದಾನೆ. ಆಮೇಲೆ ಸಂದರ್ಭ, ಈ ವಾಕ್ಯವನ್ನು ರಾಜ್ಕುಮಾರರು ಹುಟ್ಟಿದಾಗ ಜನರು ಮನದಲ್ಲಿ ಮೂಡಿ ಬಂದ ಭಾವನೆ ಹಾಗೂ ಪರಸ್ಪರ ಈ ಮಾತನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಓಕೆನಾ, ಅವರು ಹುಟ್ಟಿದಾಗ ಒಬ್ರಿಗೂ ವಿನಿಮಯ ಮಾಡಿಕೊಂಡ್ರು ಜನರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮಾತು ಬಂತು. ಓಕೆನಾ. ಎರಡನೇದು, ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಓಕೆನಾ, ಆಯ್ಕೆ. ಈ ಮೇಲಿನ ವಾಕ್ಯವನ್ನು ದೊಡ್ಡಹುಳ್ಳೂರು ರುಕ್ಕೋಜಿ ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಯಾವೊಂದು ಸಂದರ್ಭದಲ್ಲಿ ನೋಡಿದರೆ, ರಾಜಕುಮಾರರ ಬಾಲ್ಯದಲ್ಲಿ ಅವರ ಹುಟ್ಟೂರಾದ ದೊಡ್ಡ ಗಾಜನೂರಿನಿಂದ ನಂಜನಗೂಡಿಗೆ ಮತ್ತು ಅಪರೂಪಕ್ಕೆ ಮೈಸೂರಿಗೆ ಕರೆದುಕೊಂಡು ಹೋಗುತ್ತಿದ್ದರು ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಬಂದಿದೆ. ಆ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಬಂದಿರತಕ್ಕಂಥದ್ದು. ಓಕೆ, ಮೂರನೇ ನೋಡ್ತಾ ಹೋಗೋಣ. ಮುತ್ತುರಾಜ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಿಸಿದರು. ಇಲ್ಲಿ ಮುತ್ತುರಾಜ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಿಸಿದರು. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ದೊಡ್ಡಹುಲ್ಲೂರು ರುಕ್ಕೋಜಿ ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಓಕೆನಾ, ಯಾವೊಂದು ಸಂದರ್ಭದಲ್ಲಿ ನೋಡಿದರೆ, 1954 ಬಿಡುಗಡೆಯಾದ ಬೇಡರಕಣ್ಣಪ್ಪದ ಮೂಲಕ ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಿಸಿದರು. ಮುತ್ತುರಾಜ್ ಎಂಬುದು ಸಿನಿಮಾ ರಂಗಕ್ಕೆ ಬೇಡ. ಸಿನಿಮಾ ರಂಗದಲ್ಲಿ ರಾಜಕುಮಾರನಾಗಿ ಬೆಳೆಯಲಿ ಎಂಬ ಹಾರೈಕೆಯೊಂದಿಗೆ ಹೆಸರನ್ನು ಬದಲಿಸಿದರು. ಓಕೆನಾ, ಮುಂದೆ ನೋಡ್ತಾ ಹೋಗೋಣ. ಈಗ ಈ ಒಂದು ಪಾಠದ ಕವಿಕೃತಿ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಮುಂದಿನ ಒಂದು ಬಿಟ್ಟ ಸ್ಥಳ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಹೆಸರು, ಈ ಒಂದು ಪಾಠದ ಬರೀತಕ್ಕಂಥ ಕವಿ ಹೆಸರೇನೆಂದರೆ ಶ್ರೀಯುತ ದೊಡ್ಡಹುಲ್ಲೂರು ರುಕ್ಕೋಜಿ ಅಂತೇಳಿ ಅವರ ಹೆಸರು. ಜನನ 1958 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದೊಡ್ಡಹುಲ್ಲೂರಿನಲ್ಲಿ ಜನಿಸಿದರು. ಓಕೆನಾ, ಇಲ್ಲಿ ಕ್ಷೇತ್ರ ನೋಡಿದರೆ, ಕ್ಷೇತ್ರಗಳಂದ್ರಗಿನ ರಂಗಭೂಮಿಯಲ್ಲಿ ಚಲನಚಿತ್ರ ಮತ್ತು ಬರವಣಿಗೆಗಳು ಇವರೊಂದು ಕ್ಷೇತ್ರವಾಗಿತ್ತು. ಸಾಧನೆ, ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆಯನ್ನು ಅಭೂತಪೂರ್ವವಾಗಿ ಚಿತ್ರಸಹಿತವಾಗಿ ರಚಿಸಿ 2 ಮಹಾಸಂಪುಟಗಳಲ್ಲಿ ಹೊರತರುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಸದನದಲ್ಲಿ ಸಿದ್ಧಲಿಂಗಯ್ಯ ಎಂಬ ಕೃತಿಯನ್ನು 2 ಸಂಪುಟಗಳಲ್ಲಿ ಹೊರತಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಕೃತಿಯಿಂದ ಪ್ರಸ್ತುತ ಗದ್ಯವನ್ನು ಸಂಗ್ರಹಿಸಲಾಗಿದೆ. ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆಯಿಂದ ಈ ಒಂದು ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಸರಿ, ಮುಂದಿನದು ನೋಡ್ತಾ ಹೋಗೋಣ. ಓಕೆ, ಭಾಷಾಭ್ಯಾಸ ಇದೆ ಇಲ್ಲಿ. ಆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತಿದೆ. ಸೂಕ್ತ ಉತ್ತರನ ಈ ಒಂದು ಸ್ಥಳದಲ್ಲಿ ನಾವು ತುಂಬುತ್ತಾ ಹೋಗಬೇಕು. ಓಕೆನಾ, ಮೊದಲನೇದು, ರಾಜ್ಕುಮಾರ್ ಅವರಿಗೆ ತಂದೆ ತಾಯಿ ಡ್ಯಾಶ್ ಎಂದು ನಾಮಕರಣ ಮಾಡಿದರು. ಏನಂತ ನಾಮಕರಣ ಮಾಡಿದರು? ಮುತ್ತುರಾಜ ಅಂತೇಳಿ. ಓಕೆನಾ. ಎರಡನೇದು, ಡ್ಯಾಶ್ ಯು ಮುತ್ತುರಾಜನ ಮೊದಲ ಆಡುಂಬೋಲ ಅಂದ್ರಗಿನ ರಂಗಭೂಮಿಯಾಗಿತ್ತು. ಓಕೆನಾ, ರೈಟ್. ಮೂರನೇದು, ರಾಜ್ಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು ಅಂದ್ರಗಿನ ಬೇಡರ ಕಣ್ಣಪ್ಪ ಅಂತಕ್ಕಂಥದ್ದು. ಓಕೆ, ನಾಲ್ಕನೇದು, ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. ರಾಷ್ಟ್ರ ಪ್ರಶಸ್ತಿ ಯಾವೊಂದು ಗಾಯನಕ್ಕೆ ಅಂದ್ರಗಿನ, ಯಾವೊಂದು ಚಿತ್ರ ಅಂದ್ರಗಿನ ಜೀವನ ಚೈತ್ರ ಅಂತೇಳಿ. ಓಕೆ, ಐದನೇದು, ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಡ್ಯಾಶರಲ್ಲಿ. ಯಾವಾಗ ದೊರೆಯಿತು ಅಂದರೆ 1992 ಅಂತೇಳಿ. ಓಕೆನಾ ಮಕ್ಕಳೇ, ರೈಟ್. ಇಲ್ಲಿ ಆ ಇದೆ, ಹೊಂದಿಸಿ ಬರೆಯಿರಿ ಅಂತಿದೆ.
ಹೊಂದಿಸಿ ಬರಿಬೇಕಂತ ಇಲ್ಲಿ ಆ ಇದೆ ಇಲ್ಲಿ ಬಾ ಇದೆ ಇವೆರಡಕ್ಕೂ ಕೂಡ ಕರೆಕ್ಟಾಗಿ ಹೊಂದಿಸಬೇಕು ಓಕೆ ಹಾಗಾದ್ರೆ ಒಂದೊಂದು ನೋಡಿ ತಗೊಳ್ವಾ ಮೊದಲ ಹೆಸರು ರಾಜ್ಕುಮಾರ್ ಮೊದಲ ಹೆಸರೇನಾಯಿತು ಮುತ್ತುರಾಜ ಅಂತಕ್ಕಂಥದ್ದು ಓಕೆ ಅದ ನಂತರ ಮೊದಲ ಚಿತ್ರ ಯಾವುದು ಅಂದ್ರೆ ಇನ್ನ ಬೇಡರ ಕಣ್ಣಪ್ಪ ಅಂದ್ರೆ ಇನ್ನ ಇದಕ್ಕೆ ನಾವು ಈ ರೀತಿಯಾಗಿ ಹಾಕಬೇಕು ಬೇಡರ ಕಣ್ಣಪ್ಪ ರಾಷ್ಟ್ರ ಪ್ರಶಸ್ತಿ ಯಾವುದಕ್ಕೆ ದೊರೀತು ಅಂದ್ರೆ ಇನ್ನ ಜೀವನ ಚೈತ್ರ ಈ ಒಂದು ಇದಕ್ಕೆ ಅದನ್ನು ಬದಲಾದ ಹೆಸರು ಏನಾಯಿತು ಅಂದ್ರೆ ಇನ್ನ ಮುತ್ತುರಾಜಿದ್ದು ಏನು ಮಾಡಿದ್ರು ರಾಜ್ಕುಮಾರ್ ಅಂತ ಮಾಡಿದ್ರು ಅದಕ್ಕೆ ಇದು ಈ ರೀತಿಯಾಗಿ ಹೊಂದಿಸಿ ಬರಿಬೇಕಾಗುತ್ತೆ ಓಕೆ ಅದ ನಂತರ ಇಲ್ಲಿ ಚಟುವಟಿಕೆಗಳು ನೀಡಿದ್ದಾರೆ ಈ ಚಟುವಟಿಕೆಗಳನ್ನ ಪ್ರಯತ್ನ ಮಾಡಿ ಓಕೆನಾ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಗ್ರ ಜೀವನ ಚರಿತ್ರೆ ಸಂಪುಟವನ್ನು ಗ್ರಂಥಾಲಯದಲ್ಲಿ ಇಲ್ಲಿ ಪಡೆದು ಓದಿ ಓಕೆನಾ ನಿಮಗೆ ಈ ಒಂದು ಗ್ರಂಥಾಲಯದಲ್ಲಿ ನೋಡಿ ಸಿಗುತ್ತದೆ ಆ ನಂತರ ರಾಜ್ಕುಮಾರ್ ಅಭಿನಯದ ನಿಮ್ಮ ನೆಚ್ಚಿನ ಚಲನಚಿತ್ರ ಬಗ್ಗೆ ಕಿರು ಪ್ರಬಂಧ ರಚಿಸಿ ನೀವು ಯಾವ್ದಾದ್ರು ರಾಜ್ಕುಮಾರ್ ಫಿಲ್ಮ್ ನೋಡಿದ್ರೇನ ಅದಕ್ಕೆ ಕಿರು ಪ್ರಬಂಧವನ್ನು ಸ್ವಲ್ಪ ಪ್ರಬಂಧವನ್ನು ಬರೀದಕ್ಕೆ ಟ್ರೈ ಮಾಡಿ ಸರಿ ಹಾಗಾದರೆ ಈ ಒಂದು ಪಾಠದ ವಿವರಣೆ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಹಾಗಾದರೆ ಈ ಒಂದು ಪಾಠ ವಿವರಣೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸಾಯಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ